ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತರಗತಿಗೆ ಎಲ್ಲರಿಗೂ ಸ್ವಾಗತ. ನಾವು ಛಂದಸ್ಸನ್ನು ಕಲಿತಾ ಇದ್ದೀವಿ. ನಾವು ಕಳೆದ ಎರಡು ಮೂರು ತರಗತಿಯಿಂದ ಮಾತ್ರೆಗಳ ಬಗ್ಗೆ ಅಭ್ಯಾಸವನ್ನು ಮಾಡಿದ್ವಿ. ಒಂದು ಮಾತ್ರ ಕಾಲ, ಎರಡು ಮಾತ್ರ ಕಾಲ, ಹಾಗೆಯೇ ಮೂರು ಮಾತ್ರದ ಕಾಲ, ಅಲ್ಲಿ ಬರುವಂಥ ಅಕ್ಷರಗಳು ಯಾವುದು, ಜೊತೆಗೆ ಒಂದು ಮಾತ್ರ ಕಾಲ, ಎರಡು ಮಾತ್ರ ಕಾಲ, ಹಾಗೆಯೇ ಮೂರು ಮಾತ್ರ ಕಾಲದ ಚಿಹ್ನೆ ಯಾವುದು ಅನ್ನೋದನ್ನು ಕೂಡ ಸವಿಸ್ತಾರವಾಗಿ ಸುಲಭವಾಗಿ ತಿಳ್ಕೊಂಡು ನಾವು ಅದರ ಮುಂದಿನ ಹಂತ ಪ್ರಸ್ತಾರವನ್ನು ಹಾಕುವುದು ಅಂತ ಹೇಳಿ. ಆ ಪ್ರಸ್ತಾರ ಹಾಕುವುದು ಅಂದರೆ ಏನು, ಆ ಪ್ರಸ್ತಾರ ಅಂತಂದರೆ ಏನು ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಈ ಪ್ರಸ್ತಾರ ಹಾಕುವುದೇನಿದೆ ಇದು ಕೂಡ ಬಹಳ ಮುಖ್ಯವಾಗಿರುವಂತಹ ಒಂದು ವಿಷಯ. ಯಾಕೆ ಅಂದರೆ ನಾವು ಛಂದಸ್ಸನ್ನು ಪ್ರಸ್ತಾರವನ್ನು ಹಾಕಿ ಅದಕ್ಕೆ ಗಣವನ್ನು ವಿಂಗಡಣೆ ಮಾಡಬೇಕು ಅಂತಂದರೆ ಪ್ರಸ್ತಾರ ಸರಿಯಾಗಿ ಹಾಕಲೇಬೇಕು. ಪ್ರಸ್ತಾರ ಏನಾದ್ರು ಹಾಕೋದು ವ್ಯತ್ಯಾಸ ಆಯಿತು ಅಂತಂದರೆ ಇಡೀ ಅಲ್ಲಿ ಬರುವಂಥ ಪ್ರಕ್ರಿಯೆಗಳೆಲ್ಲ ತಪ್ಪಾಗ್ತಾ ಹೋಗ್ತವೆ. ಹಾಗಾಗಿ ಪ್ರಸ್ತಾರ ಹಾಕೋದು ಬಹಳ ಬಹಳ ಮುಖ್ಯ. ಪ್ರಸ್ತಾರ ಹಾಕೋದು ಅಂತಂದರೆ ಬೇರೆ ಏನೂ ಇಲ್ಲ, ನಾವೇನಿದ್ರೆ ಪದ್ಯ ಅಂತ ಕರಿತಾ ಇದ್ದೀವಿ. ಈ ಪದ್ಯದ ಸಾಲುಗಳಿಗೆ ಇವುಗಳನ್ನು ಸಾಲು ಅಂತಲೂ ಕರಿತೀವಿ, ಹಾಗೆಯೇ ಚರಣ ಅಂತಲೂ ಕೂಡ ಕರಿತೀವಿ, ಪಾದ ಅಂತಲೂ ಕೂಡ ಕರಿತೀವಿ. ಹಾಗಾಗಿ ಪದ್ಯದ ಸಾಲುಗಳಿಗೆ ನಾವು ಇಲ್ಲಿ ಬರುವಂಥ ಪ್ರತಿಯೊಂದು ಪದ್ಯದ ಸಾಲಿನಲ್ಲಿ ಬರುವಂಥ ಪ್ರತಿಯೊಂದು ಅಕ್ಷರಗಳಿಗೆ ಲಘು ಗುರು ಕ್ಲುತ ಚಿಹ್ನೆಗಳನ್ನು ಗುರುತು ಮಾಡ್ತೀವಲ್ವ, ಅದನ್ನೇ ನಾವು ಪ್ರಸ್ತಾರ ಹಾಕುವುದು ಅಂತ ಕರಿತೀವಿ. ಪ್ರಸ್ತಾರ ಹಾಕೋದಂದರೆ ಬೇರೆ ಏನೂ ಇಲ್ಲ, ಪದ್ಯದ ಸಾಲುಗಳಿಗೆ ಲಘು ಮತ್ತು ಗುರು ಚಿಹ್ನೆಗಳನ್ನು ಹಾಕುವುದನ್ನೇ ನಾವು ಪ್ರಸ್ತಾರ ಹಾಕೋದು ಅಂತ ಕರಿತೀವಿ. ಭಾಳ ಸುಲಭ ಇದೆ ಅಂತ ನಿಮಗೆ ಅನಿಸುತ್ತೆ, ಆದರೆ ಇದು ಕೂಡ ಯಾವ ಸಂದರ್ಭದಲ್ಲಿ ಲಘು ಹಾಕಬೇಕು, ಯಾವ ಸಂದರ್ಭದಲ್ಲಿ ಗುರು ಹಾಕಬೇಕು ಅನ್ನೋದು ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಹಾಗಿದ್ರೂ ಕೂಡ ನಾವು ಕೆಲವು ಸಂದರ್ಭದಲ್ಲಿ ನಾವು ಆತುರದಲ್ಲಿ ಒಂದೊಂದ್ಸಾರಿ ಎಡುತ್ತೀವಿ. ಹಾಗಾಗಿ ಪ್ರಸ್ತಾರವನ್ನು ಹಾಕೋದು ಹೇಗೆ ಅನ್ನೋದನ್ನು ಒಂದ್ಸರಿ ನೋಡ್ಬಿಡೋಣ. ಬಹಳ ಸುಲಭವಾಗಿ ಈ ಪದ್ಯಕ್ಕೆ ಪ್ರಸ್ತಾರವನ್ನು ಹಾಕೋಣ. ಇದೊಂದು ವರ್ಣವೃತ್ತ ಇದೆ, ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಅಲಂಪಿ ನಿಂಪುಗಳ ಗಾಗರ ಮಾದ ಮಾನಸಿರೀ ಮಾನಸಿರಿ ಅಂತವರಾಗಿ ಪುಟ್ಟಲ್ಲಿ ಏನಾಗಿಯೂ ನೀನು ತೀರದ ಪದೇ ತೀರದೊಡಂ ಮರಿದುಂಬಿಯಾಗಿ ಮೇಂಕೋಗಿಲೆಯಾಗಿ ಹುಟ್ಟುವುದು ನಂದನದೊಳ್ ಅನವಾಸಿ ದೇಶದೊಳ್ ಅಂತ ಹೇಳಿ ನಮ್ಮ ಪಂಪ ಬರೆದಿರುವಂಥ ಒಂದು ವೃತ್ತ. ಆ ಪದ್ಯವನ್ನು ಬರೆದಿದ್ದೀನಿ. ಈ ಪದ್ಯಕ್ಕೆ ನಾವು ಪ್ರಸ್ತಾರವನ್ನು ಹಾಕೋಣ. ಇಲ್ಲಿ ಎಲ್ಲೆಲ್ಲಿ ಏನೇನು ಟ್ವಿಸ್ಟ್ ಇದೆ ಅದನ್ನು ಗಮನಿಸ್ತಾ ಒಂದ್ಸರಿ ಪ್ರಸ್ತಾರವನ್ನು ಹಾಕ್ಬಿಡೋಣ, ನಿಮಗೆ ತುಂಬ ಸುಲಭವಾಗಿ ಮನದಟ್ಟಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ, ಈಗಾಗಲೇ ಯಾವಕ್ಕೆ ಲಘು ಹಾಕಬೇಕು, ಯಾವುದಕ್ಕೆ ಗುರು ಹಾಕಬೇಕು, ಜೊತೆಗೆ ಕೃತ ಯಾವಕ್ಕೆ ಹಾಕಬೇಕು ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ. ಹಾಗಾಗಿ ನೀವು ಹೇಳ್ತಾ ಹೋದ ಹಾಗೆ ನಾನು ಪ್ರಸ್ತಾರವನ್ನು ಹಾಕ್ತಾ ಹೋಗ್ತೀನಿ. ನೋಡಿ, ದೀರ್ಘ ಸ್ವರ ಇದೆ, ದೀರ್ಘ ಸ್ವರವನ್ನು ಒಳಗೊಂಡಿರುವ ಗುಣಿತಾಕ್ಷರ ಇದೆ, ಹಾಗಾಗಿ ನಾವು ಅದಕ್ಕೆ ಗುರುವನ್ನು ಹಾಕಬೇಕಾಗುತ್ತೆ. ನೋಡಿ ಇಲ್ಲಿ ರೈಟ್, ನೋಡಿ ಮತ್ತೆ ದೀರ್ಘ ಸ್ವರವನ್ನು ಒಳಗೊಂಡ ಗುಣಿತಾಕ್ಷರ, ಹಾಗಾಗಿ ನಾನು ಅದಕ್ಕೆ ಗುರುವನ್ನು ಹಾಕಿದ್ದೀನಿ. ನೋಡಿ, ಇಲ್ಲಿ ಬಂದಾಗ ಭಾಳ ಎಚ್ಚರಿಕೆ ಇರಬೇಕು, ಪಕ್ಕದ ಅಕ್ಷರಗಳು ನೋಡಿ ಇದಕ್ಕೆ ಹಾಕಬೇಕು. ಯಾಕೆ ಅಂತಂದರೆ ನೋಡಿ, ಇಲ್ಲಿ ಲಘು ಇದೆ ಆದರೂ ಕೂಡ ಇಲ್ಲಿ ಒತ್ತಕ್ಷರ ಇರೋದ್ರಿಂದ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ನಾವು ಗುರುವನ್ನು ಹಾಕಬೇಕು. ನಂತರ ಇದಕ್ಕೆ ಒತ್ತಕ್ಷರಕ್ಕೆ ಲಘು ಹಾಕ್ತಾ ಇದ್ದೀವಿ. ನೋಡಿ, ಇದು ಮತ್ತೆ ದೀರ್ಘ ಸ್ವರವನ್ನು ಒಳಗೊಂಡಿರುವ ಗುಣಿತಾಕ್ಷರ. ನೋಡಿ, ಇಲ್ಲಿ ಒತ್ತಕ್ಷರ ಇದೆ ಅಂದರೆ ಹಿಂದಿನ ಅಕ್ಷರ ಗುರು ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿ ಅನುಸ್ವರ ಇದೆ, ಹಾಗಾಗಿ ಇದಕ್ಕೆ ಗುರು ಲಘು ಗುರು ಹಾಗೆಯೇ ಲಘು. ಈಗಾಗಲೇ ಇದಕ್ಕೇನು ಹಾಕಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀರಿ ಲಘು ಅಂತ, ಒಂದು ವೇಳೆ ಲಘುವನ್ನು ಹಾಕಿದ್ರೆ ಇಡೀ ಪೂರ್ತಿ ಇದರ ತಪ್ಪಾಗ್ತಾ ಹೋಗುತ್ತೆ. ಯಾಕೆ ಅದಕ್ಕೆ ಲಘು ಹಾಕಬಾರ್ದು ಅಂತಂದರೆ, ನೀವು ನಂತರದ ಸಾಲನ್ನು ಕೂಡ ಗಮನಿಸ್ಬೇಕು. ಎರಡನೇ ಸಾಲಲ್ಲಿ ನೋಡಿ, ಮೊದಲನೇ ಅಕ್ಷರ ಏನಾದರೂ ಈ ಅಕ್ಷರ ಒತ್ತಕ್ಷರ ಆಗಿದ್ದರೆ ಅದರ ಹಿಂದಿನ ಅಕ್ಷರ ಏನು ಈ ಸಾಲಲ್ಲಿದೆ, ಇದಕ್ಕೂ ಕೂಡ ಗುರುವನ್ನೇ ಹಾಕಿ. ಅದಕ್ಕೆ ನಾನು ಹೇಳಿದ್ದು ಬಹಳ ಕೇರ್ಫುಲ್ ಆಗಿರಬೇಕು. ಈ ಸಾಲು ಮುಗಿತದ, ಈ ಸಾಲು ಇದು ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ಕೊಳ್ಳಂಗಿಲ್ಲ. ಈ ಸಾಲು ನಾಲ್ಕು ಸಾಲು ಒಂದಕ್ಕೊಂದು ಸಂಬಂಧನೇ ಇರುತ್ತೆ. ಹಾಗಾಗಿ ಈ ಸಾಲಿನ ನಂತರ ಎರಡನೇ ಸಾಲಿನ ಮೊದಲನೆಯ ಅಕ್ಷರ ಏನಾದರೂ ಒತ್ತಕ್ಷರ ಆಗಿದ್ದರೆ ಈ ಸಾಲಿನಲ್ಲಿ ಬರುವ ಕೊನೆಯ ಅಕ್ಷರಕ್ಕೆ ನಾವು ಗುರುವನ್ನು ಹಾಕಬೇಕು. ಗುರು ಹಾಕಿದ್ದೀವಿ. ಈಗ ನೋಡಿ, ಮತ್ತೆ ಇಲ್ಲಿ ಬಂದಾಗ ಮತ್ತೆ ನಿಮಗೆ ಗೊಂದಲ ಆಗ್ಬೋದು. ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ
ಗುರುವನ್ನು ಹಾಕ್ತೇವೆ, ಒತ್ತಕ್ಷರಕ್ಕೆ ಲಘುವನ್ನು ಹಾಕ್ತೀವಿ. ಆದರೆ ಮತ್ತೆ ತೀರ್ಥದ ಗಮನಿಸಿ, ಆದರೆ ಇಲ್ಲಿರುವಂತಹ ಈ ಗುಣಿತಾಕ್ಷರ ದೀರ್ಘ ಸ್ವರಾಕ್ಷರವನ್ನು ಒಳಗೊಂಡಿರುವಂತಹ ಗುಣಿತಾಕ್ಷರ ಆಗಿದೆ. ಹಾಗಾಗಿ ದೀರ್ಘ ಇರೋದ್ರಿಂದ ಇದಕ್ಕೂ ಕೂಡ ನಾವು ಗುರುವನ್ನು ಹಾಕ್ತೀವಿ. ಒಂದು ವೇಳೆ ಇಲ್ಲಿ ಏನಾದರೂ ಇದು ಹ್ರಸ್ವ ಸ್ವರಾಕ್ಷರದಿಂದ ಕೂಡಿದ ಗುಣಿತಾಕ್ಷರ ಆಗಿದ್ದರೆ ಇದಕ್ಕೆ ನಾವು ಲಘುವನ್ನು ಹಾಕಬೇಕಿತ್ತು. ಆದರೆ ಇದು ದೀರ್ಘ ಸ್ವರಾಕ್ಷರವನ್ನು ಒಳಗೊಂಡಿರುವ ಗುಣಿತಾಕ್ಷರ ಆಗಿರೋದ್ರಿಂದ ಇದಕ್ಕೆ ನಾವು ಗುರುವನ್ನು ಹಾಕ್ತಾ ಇದ್ದೀವಿ. ಬಹಳ ಕೇರ್ಫುಲ್, ಬಹಳ ಕೇರ್ಫುಲ್, ಬಹಳ ಕೇರ್ಫುಲ್ ಆಗಿರೋದು ನೋಡಿ. ನಂತರ ನೋಡಿ, ದೀರ್ಘ ಸ್ವರ ದೀರ್ಘ ನೋಡಿ, ಇದು ದೀರ್ಘ ಇದೆ, ಲಘು ನೋಡಿ, ಒಂದು ಸ್ವರ ಇದೆ ನೋಡಿ. ಇಲ್ಲಿ ಒತ್ತಕ್ಷರ ಇದೆ, ಅದಕ್ಕೆ ಹಿಂದಿನ ಅಕ್ಷರಕ್ಕೆ ಗುರುವನ್ನು ಹಾಕ್ತಾ ಇದ್ದೀನಿ. ನಂತರ ಇದು ಗುರು. ಈ ಸಾರಿ ಬಂದಾಗ ನೋಡಿ, ದೀರ್ಘ ಇದು ಒತ್ತಕ್ಷರ, ಅದರ ಹಿಂದಿನ ಅಕ್ಷರ ದೀರ್ಘ ಇದೆ. ಇದರ ಹಿಂದಿನ ಅಕ್ಷರವನ್ನು ದೀರ್ಘ ಇರೋದ್ರಿಂದ ಮತ್ತೆ ಇದು ಒತ್ತಕ್ಷರ ಆಗಿರೋದ್ರಿಂದ ಮತ್ತೆ ಎರಡನೇ ಹಾಕಿಸುವಶ್ಯಕತೆಯಿಂದ ಇಲ್ಲಿ ಒಂದು ಗುರುವನ್ನು ಹಾಕಬೇಕು. ಇದಕ್ಕೆ ಮತ್ತೆ ಲಘುವನ್ನು ಹಾಕ್ತಾ ಇದ್ದೀವಿ. ಲಘು ನೋಡಿ, ಇಲ್ಲಿ ಅನುಸ್ವರ ಇದೆ, ಮತ್ತೆ ಗುರುವನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಗಮನಿಸಿ, ಇಲ್ಲಿ ಮೇನ್ ಅಂತ ಇದೆ. ಇಲ್ಲಿ ಬಂದಾಗ ಇದು ದೀರ್ಘ ಸ್ವರನೇ, ದೀರ್ಘ ಸ್ವರವನ್ನು ಒಳಗೊಂಡಿರೋ ಗುಣಿತಾಕ್ಷರ ಇದೆ, ಜೊತೆಗೆ ಇಲ್ಲಿ ಅರ್ಧಾಕ್ಷರ ಇದೆ. ನಮ್ಮಲ್ಲಿ ಅರ್ಧಾಕ್ಷರಕ್ಕೆ ಸ್ವತಂತ್ರವಾಗಿ ಮಾತ್ರೆಯನ್ನು ಹಾಕಿ ಬರೋದಿಲ್ಲ. ಹಾಗಾಗಿ ಇವೆರಡು ಅಕ್ಷರವನ್ನು ಸೇರಿಸಿ ಒಂದು ಗುರು ಹಾಕಿವೆ ಅಷ್ಟೇ. ಇಲ್ಲಿ ಒಂದು ವೇಳೆ ಲಘು ಇದ್ದರೂ ಕೂಡ ಅಷ್ಟೇ, ಲಘು ಇದ್ದರೂ ಕೂಡ ಇವೆರಡನ್ನು ಸೇರಿಸಿ ಒಂದು ಗುರುವನ್ನು ಹಾಕ್ತೀವಿ. ಇದಕ್ಕೆ ಯಾವುದೇ ಮಾತ್ರೆಯನ್ನು ಕೊಡೋದಿಲ್ಲ ನಾವು. ಮತ್ತು ಈ ಕಡೆ ಬಂದಾಗ ಇಲ್ಲಿ ಗುರು ಹತ್ತಕ್ಷರದಿಂದ ಅಕ್ಷರ ನೋಡಿ. ಇಲ್ಲಿ ಬಂದಾಗ ನೋಡಿ, ಮತ್ತೆ ಇವೆರಡನ್ನು ಸೇರಿಸಿ ಒಂದೇ ಮಾತ್ರೆಯನ್ನು ಹಾಕ್ತಾ ಇದ್ದೀವಿ. ಅಂದರೆ ಒಂದು ಮಾತ್ರೆಯನ್ನು ಗುರುವನ್ನು ಹಾಕ್ತಾ ಇದ್ದೀವಿ. ಎರಡು ಮಾತ್ರ ಕಾಲದ ಚಿಹ್ನೆ ಆಗಿರುವಂತಹ ಗುರುವನ್ನು ಹಾಕ್ತಾ ಇದ್ದಾರೆ. ಎರಡನ್ನು ಸೇರಿಸಿ ಒಂದು ಗುರುವನ್ನು ಹಾಕ್ತಾ ಇದ್ದೀವಿ. ಮತ್ತೆ ಇಲ್ಲಿ ನೋಡಿ, ಇವೆರಡನ್ನು ಸೇರಿಸಿ ಒಂದು ಗುರುವನ್ನು ಹಾಕ್ತಾ ಇದ್ದೀವಿ. ಅಂದರೆ ಪದ್ಯದ ಸಾಲುಗಳಿಗೆ, ಅಂದರೆ ಈ ಪದ್ಯದ ಸಾಲುಗಳಲ್ಲಿರುವಂತಹ ಅಕ್ಷರಗಳಿಗೆ ನಾವು ಲಘು, ಗುರು ಹಾಗೆಯೇ ಪ್ಲುತ ಚಿಹ್ನೆಗಳನ್ನು ಹಾಕುವುದನ್ನೇ ನಾವು ಗುರುತಿಸುವುದನ್ನೇ ನಾವು ಪ್ರಸ್ತಾರ ಹಾಕೋದು ಅಂತ ಕರಿತೀವಿ. ತುಂಬ ಸುಲಭವಾಗಿರುವಂತಹ ಪರಿಕಲ್ಪನೆ, ಆದರೆ ತುಂಬ ಸೂಕ್ಷ್ಮವಾಗಿರುವ ವಿಚಾರ. ಯಾಕೆಂದರೆ ನಾನು ಮೊದಲೇ ಹೇಳಿದಾಗೆ ನೋಡಿ, ಇಲ್ಲಿರುವಂತಹ ಈ ಗಾಕೆ ಹಾಗೆಯೇ ಇಲ್ಲಿರುವಂತಹ ಲಘ ಏನಿದೆ ಒತ್ತಕ್ಷರ, ಇಂಥ ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಅಂದರೆ ಒಂದು ಮೊದಲನೇ ಸಾಲು ಆದ ನಂತರ ಎರಡನೆಯ ಸಾಲಿನ ಆರಂಭದಲ್ಲಿ ಏನಾದರೂ ಒತ್ತಕ್ಷರ ಇದ್ದರೂ ಕೂಡ ಇಲ್ಲಿ ನಾವು ಗುರುವನ್ನು ಹಾಕಬೇಕು. ಪದೇ 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 ಮರಿತಾ ಇರ್ತೀವಿ ನಾವು. ಇಂತಹ ಸೂಕ್ಷ್ಮ ವಿಚಾರವನ್ನು ಗಮನಿಸಬೇಕು. ಅದರ ಜೊತೆಗೆ ಇಲ್ಲಿ ಬರುವಂತಹ ಅರ್ಧಾಕ್ಷರಗಳ ಬಗ್ಗೆ ಗಮನ ಇರಬೇಕು ನಮಗೆ. ಅರ್ಧಾಕ್ಷರಗಳ ಬಗ್ಗೆ ಗಮನ ಇಲ್ಲದೆ ಹೋದರೂ ಕೂಡ ಪ್ರಸ್ತಾರ ಹಾಕಬೇಕಾದ್ರೂ ಪ್ರಾಬ್ಲಮ್ ಆಗುತ್ತೆ. ಜೊತೆಗೆ ಗಣ ಮಾಡಬೇಕು ಅಂತ ಹೇಳ್ತೀನಿ, ಆದರೂ ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಪ್ರಸ್ತಾರ ಹಾಕೋದು ಎಷ್ಟು ಸುಲಭನೋ ಅಷ್ಟೇ ಸೂಕ್ಷ್ಮವಾದ ವಿಚಾರ. ಅದರಿಂದ ಬಹಳ ಲಘುವಾಗಿ ಪರಿಗಣಿಸುವ ಹಾಗಿಲ್ಲ, ಸ್ವಲ್ಪ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕು. ಎಲ್ಲಾದರೂ ನೀವು ಲಘು ಗುರು ಹಾಕೋದು ವ್ಯತ್ಯಾಸ ಆಯಿತು ಅಂದರೆ ಸಂಪೂರ್ಣವಾಗಿ ಪರೀಕ್ಷೆಯಲ್ಲಿ ನಿಮ್ಮ ಸಮಯವನ್ನು ತಿಂದು ಹಾಕುತ್ತೆ. ಎಲ್ಲಿ ಬಿಟ್ಟಿದ್ದೀನಿ, ಎಲ್ಲಿ ತಪ್ಪಾಯಿತು ಅಂತಲೇ ಗೊತ್ತಾಗುತ್ತೆ. ಎಲ್ಲ ಸರಿ ಇದೆ, ಎಲ್ಲ ಸರಿ ಇದೆ ಅನ್ನಿಸ್ತಾ ಇರುತ್ತೆ. ಆದರೆ ನೀವು ಸ್ವಲ್ಪ ಮಿಸ್ ಆಗಿ ಇಲ್ಲಿಗೆ ಲಘುವನ್ನು ಹಾಕಿಬಿಟ್ಟಿರ್ತೀರಿ, ಅಲ್ಲಿ ಗೊತ್ತಾಗೋದೇ ಇಲ್ಲ. ನಿಮ್ಮ ಪರೀಕ್ಷೆಯಲ್ಲಿ ನಿಮ್ಮ ಸಮಯ ಎಲ್ಲ ಹಾಳಾಗುತ್ತೆ, ಶ್ರಮ ಎಲ್ಲ ಹಾಳಾಗುತ್ತೆ, ತಲೆ ಕಿರಿಕಿರಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮುಂದೆ ಬರೋ ಎಲ್ಲ ಪ್ರಶ್ನೆ ಉತ್ತರವೂ ಕೂಡ ತಪ್ಪಾಗ್ತಾ ಹೋಗ್ತವೆ. ಹಾಗಾಗಿ ಪ್ರಸ್ತಾರ ತುಂಬ ಸುಲಭ ಇದೆ, ಅದನ್ನು ಸ್ವಲ್ಪ ಗಂಭೀರವಾಗಿ ಹೇಗೆ ಹಾಕೋದು ಅನ್ನೋದನ್ನು ಯೋಚನೆ ಮಾಡುತ್ತೆ. ತುಂಬ 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 ಸುಲಭ ಇದೆ. ಹಾಗಾಗಿ ಪ್ರಸ್ತಾರ ಹಾಕೋದು ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ನಾನು ಭಾವಿಸಿದ್ದೀನಿ. ನಿಧಾನಕ್ಕೆ ಕಲಿತ ಬಗ್ಗೆ ತುಂಬ ಅವಸರ ಏನು ಬೇಡ. ನಾವು ಮುಂದಿನ ತರಗತಿಯಲ್ಲಿ ಗಣಗಳ ಬಗ್ಗೆ ಅಭ್ಯಾಸವನ್ನು ಮಾಡೋಣ. ಅದು ಕೂಡ ಬಹಳ ಮುಖ್ಯವಾಗಿರುವಂಥ ವಿಚಾರ ಗಣಗಳು.
ಅದನ್ನು ಮುಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ. ನಾನು ನಿಮಗೆ ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರಗಳು.